ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ರಾಜ್ಯದಾದ್ಯಂತ ಮತದಾರರು ಅವರವರ ಕ್ಷೇತ್ರದಿಂದ ಕರೆ ಮಾಡಿ ಮಾತನಾಡಿ ವೋಟ್ ಮಾಡ್ತಾ ಇದ್ದಾರೆ. ಸಿವಿ ರಾಮನಗರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಸಮೀಕ್ಷೆ ನಡೆಯಿತು. ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಯಾರ ಪರವಾಗಿ ಜನಾಭಿಪ್ರಾಯ ಇದೆ ಸಿವಿ ರಾಮನಗರದಲ್ಲಿ ಅಂತ ನೋಡುವಂತ ಸಮಯ ಇದು. ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಸಿಗಬಹುದು? ಸಿವಿ ರಾಮನಗರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶಾಸಕ ಎಸ್ ರಘು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಸ್ ಆನಂದ್ ಕುಮಾರ್ ಕಣದಲ್ಲಿದ್ದಾರೆ. ಆಮ್ ಆದ್ಮಿ ಪಕ್ಷದಿಂದ ಮೋಹನ್ ದಾಸ್ರಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಒಟ್ಟು 9213 ಕರೆಗಳು ಬಂದಿದ್ದು ಸಿವಿ ರಾಮನ್ ನಗರದಿಂದ. ಅದರಲ್ಲಿ ಬಿಜೆಪಿ ಪರವಾಗಿ 5622 ಕರೆಗಳು ಬಂದವು. ಕಾಂಗ್ರೆಸ್ ಪಕ್ಷದ ಪರವಾಗಿ 2854 ಕಾಲ್ಸ್ ಬಂದಿದ್ದು. ಆಮ್ ಆದ್ಮಿ ಅಭ್ಯರ್ಥಿ ಪರವಾಗಿ 737 ಮತಗಳು ದಾಖಲಾದವು. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 2768 ಮತಗಳ ಭರ್ಜರಿ ಮುನ್ನಡೆ ಸಿಗ್ತಾ ಇದೆ. ಎಸ್ ರಘು ಪರವಾಗಿ ಶೇಕಡಾ 61ರಷ್ಟು ಮತಗಳು ದಾಖಲಾಗಿದ್ದಾವೆ. ಆನಂದ್ ಕುಮಾರ್ ಪರವಾಗಿ ಶೇಕಡಾ 31ರಷ್ಟು ಮತ ದಾಖಲಾಗಿದೆ. ಮೋಹನ್ ದಾಸ್ರಿ ಪರವಾಗಿ ಶೇಕಡಾ 8ರಷ್ಟು ಮತಗಳು ದಾಖಲಾಗಿದೆ. ಈ ಬಾರಿಯೂ ಕೂಡ ಸಿವಿ ರಾಮನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರಾನೇರವಾದಂತಹ ಸಮರ ಇದೆ. ಮತ್ತೊಮ್ಮೆ ಶಾಸಕ ಎಸ್ ರಘು ಪರವಾಗಿ ಸಿವಿ ರಾಮನಗರ ಜನತೆ ಒಲವನ್ನು ತೋರಿಸಿದ್ದಾರೆ. ಈ ಬಾರಿ ಕೂಡ ಶಾಸಕ ಎಸ್ ರಘು ಗೆಲುವಿನ ಓಟಕ್ಕೆ ಬ್ರೇಕ್ ಬೀಳೋ ತರ ಕಾಣಿಸ್ತಾ ಇಲ್ಲ. ಸೋಲಿಲ್ಲದ ಸರದಾರನಾಗಿ ಬಿಜೆಪಿ ಅಭ್ಯರ್ಥಿ ಎಸ್ ರಘು ಮುನ್ನುಗ್ತಾ ಇದ್ದಾರೆ. ಅಭಿವೃದ್ಧಿ, ಜನಸಂಪರ್ಕ, ಸರಳ ಸ್ವಭಾವ ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಎಸ್ ರಘು 61%, ಕಾಂಗ್ರೆಸ್ ಆನಂದ್ ಕುಮಾರ್ 31%, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಮೋಹನ್ ದಾಸ್ರಿ 8%. ಓಕೆ, ಇದು ಸಿವಿ ರಾಮನ್ ನಗರದ ನಮ್ಮ ಎಂಎಲ್ಎ ಸಮೀಕ್ಷೆ. ಇಲ್ಲೂ ಕೂಡ ಅಷ್ಟೇ, ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಬಿಜೆಪಿ ಈಸ್ ಲೀಡಿಂಗ್ ಆಲ್ ದಿ ವೇ ಅಂತ ತಾವು ಹೇಳ್ತಾ ಇದ್ದೀರಿ. ಇದು ಒನ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್, ಕಾಂಗ್ರೆಸ್ ತಲೆ ಕೂಡ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ಒಂದು 16 ಕಾನ್ಸ್ಟಿಟ್ಯೂನ್ಸೀಸ್ಗಳನ್ನು ನಮಗೆ ಅವ್ರಿಗೆ ಅಂತ ಬಿಟ್ಕೊಟ್ಬಿಟ್ಟಿದ್ದಾರೆ, ಬರ್ಕೊಂಬಿಟ್ಟಿದ್ದಾರೆ. ಬಸವನಗುಡಿ, ಮಲ್ಲೇಶ್ವರ, ಪದ್ಮನಾಭನಗರ, ಸಿ ವಿ ರಾಮನ್ ನಗರ, ಯಲಹಂಕ, ಹಾಗೆ ನಿಮಗೆ ಬೊಮ್ಮನಹಳ್ಳಿ ಕ್ಷೇತ್ರ, ಇಷ್ಟೊಂದು 7 ಕ್ಷೇತ್ರ ಆಲ್ಮೋಸ್ಟ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಬಂದರೆ ನಿಮಗೆ ಶಿವಾಜಿನಗರ, ಗಾಂಧಿನಗರ, ಚಿಕ್ಕಪೇಟೆ, ಸರ್ವಜ್ಞನಗರ, ಚಿಕ್ಕಪೇಟೆಯಲ್ಲಿ ಫೈಟ್, ಚಿಕ್ಕಪೇಟೆಯಲ್ಲಿ ಬಿಜೆಪಿ ಇದೆ, ಚಿಕ್ಕಪೇಟೆಯಲ್ಲಿ ಬಿಜೆಪಿ ಇದೆ, ಈ ಕಾಂಗ್ರೆಸ್ಸು. ಆಮೇಲೆ ನಿಮಗೆ ಮೋಸ್ಟ್ ಪುಲಕೇಶಿ ನಗರ, ಹೆಬ್ಬಾಳ, ಬಿಜೆಪಿ ಅವ್ರ ತಂಟೆಗೆ ಬರಲ್ಲ ನಿಮಗೆ. ಬೋರ್ಕೊಂಬಿಟ್ಟಿದ್ದಾರೆ, ಬೋರದ ಇಟ್ಕೊಂಬಿಟ್ಟಿದ್ದಾರೆ. ಇನ್ನು 100 ವರ್ಷ ಆದ್ರೂ ಹಿಂಗೆ ಆಗ್ತದೆ ಅನ್ಸುತ್ತೆ.